ಮದುವೆ ಆದ ನಂತರ ನಿಮ್ಮ ಬದುಕು ಹೇಗಿತ್ತು? ಬಣ್ಣದ ಬದುಕಲ್ಲೇ ಇದ್ರ ಆ ಜೀವನ ಹೆಂಗಿತ್ತು? ಅಲ್ಲಿಂದ ನಾವು ಮೂರು ಜನ ಆಗೋದು ಅಲ್ಲ, ಸ್ವಲ್ಪ ದಿವಸಕ್ಕೆ ಕಂಪ್ನಿ ಮಾಡಿಬಿಟ್ವಿ. ಈ ಭಯ ಯಜಮಾನರಿಗಿತ್ತು, ಅವ್ರು ಅಂದ್ಕೊಂಡಿದ್ದೆ ಇದಾಗೋಯ್ತು. ಕಂಪ್ನಿ ಮಾಡಿದ್ವಿ, ಕಂಪ್ನಿ ಭಾಳ ಚೆನ್ನಾಗಿ ನಡೀತು. ಮಂಡ್ಯದಲ್ಲಿ ಒಂದು 250 ಪ್ರಯೋಗ, ಚಿಕ್ಕಬಳ್ಳಾಪುರದಲ್ಲಿ ಒಂದು 250 ಪ್ರಯೋಗ, ದೊಡ್ಡಬಳ್ಳಾಪುರದಲ್ಲಿ ಮೂರು ಜನ ಇದೀವಿ ಜೊತೆಲಿ. ಇದಕ್ಕೆ ಮೂರು ಜನ ಆರ್ಟಿಸ್ಟ್ ನಾವೇ ಆಗ್ಬಿಟ್ವಲ್ಲ, ಒಂದು ಸಂಸ್ಥೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮದೇ ಆದ ಒಂದು ಸಂಸ್ಥೆ. ಅಲ್ಲ, ಎಲ್ಲರೂ ಹಾಗೆ ಮಾಡ್ತಿದ್ರು. ಸುಬ್ಬರಾಯರಗಳ ಕಂಪ್ನಿಲೂ ಹಾಗೆ ಇತ್ತು, ಯಜಮಾನ್ರ ಕಂಪ್ನಿಲೂ ಹಾಗೆ ಇತ್ತು. ಯಾಕೆಂದ್ರೆ ನಮ್ಮವರು ಅಂತ ಒಂದು 4-5 ಜನ ಇದ್ರೆ ಮಾತ್ರ ಒಂದು ಕಂಪ್ನಿ ನಡೆಯೋಕ್ಕೆ ಸಾಧ್ಯ ಇತ್ತು. ಯಾರೇ ಹೋದ್ರೂ ನಾವೇ 2-2 ಪಾರ್ಟ್ 3-3 ಪಾರ್ಟ್ ಮಾಡಿ ಕಂಪ್ನಿ ನಡೆಸ್ಬಿಡ್ದಾಯಿತು. ಹಾಗಾಗಿ ನಮಗೆ ಕಂಪ್ನಿ ಮಾಡೋಕ್ಕೆ ಅನುಕೂಲ ಆಗೋಯ್ತು. ಅಲ್ಲಿಂದ ಕಂಪ್ನಿ ಮಾಡಿದ್ವಿ ನಾವು. ಹೆಚ್ ಡಿ ಕೋಟೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಮಾಗಡಿ, ಸುಮಾರು 100+ ಕ್ಯಾಂಪ್ಗಳು ಮಾಡಿದ್ವಿ. ದೇವರು ಪ್ರೇಕ್ಷಕರು ನಾವು ಇನ್ನೊಂದು ಕಂಪ್ನಿಲಿದ್ದಾಗಲೂ ಹಾಗೆ ಪ್ರೋತ್ಸಾಹ ಮಾಡಿದ್ರು, ನಾವು ಸ್ವಂತ ಕಂಪ್ನಿ ಮಾಡಿದ್ರು ಹಾಗೆ ಪ್ರೋತ್ಸಾಹ ಮಾಡಿದ್ರು. ನಮ್ಮ ಮಕ್ಕಳು ಇದರಲ್ಲೇ ಬೆಳಿಬೇಕು ಅಂತ ನಾವು ಸಣ್ಣ ಮಕ್ಕಳಿದ್ದಾಗ ಅಂದ್ಕೊಂಡ್ವಿ. ಅದೇ ಇದು ಗೊಬ್ಬಿ ಕಂಪ್ನಿಲಿದ್ದಾಗೆ ನಮ್ಮ ಶರಣ ಹುಟ್ಟಿದ್ದು. ನಮ್ಮ ಮೂರು ಜನ ಮದುವೆ ಆಗಿದ್ದು ಗುಲ್ಬರ್ಗ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ. ಅವಾಗ ದೇವ್ರಿಗೆ ಹರಕೆ ಹೊತ್ತಿದ್ವಿ ನಾವು. ಮೊದಲನೇ ಮಗು ಗಂಡು ಮಗು ಹುಟ್ಟಿದ್ರೆ ಭಗವಂತ ನಿನ್ನ ಹೆಸರು ಇಡ್ತೀವಿ ಅಂತಲೇ ಹರಕೆ ಹೊತ್ತಿದ್ದು. ಹಾಗಾಗಿ ಅವನಿಗೆ ಶರಣ ಬಸವೇಶ್ವರ ಹೆಸರು. ಶರಣ ಬಸವೇಶ್ವರ ಇವರು ರೆಡ್ಡಿಗಳು, ನಾವು ಆಚಾರರು. ಶರಣ ಹುಟ್ಟಿದ್ದು ಲಿಂಗಾಯತರ ದೇವಸ್ಥಾನ. ಅವನಿಗೆ ಸ್ಕೂಲಲ್ಲಿ ಏನು ಹೆಸರನ್ನೇ ಶರಣ ಶಬ ಆರೆ ಅಂತ ಕರೆಯೋರು. ಅಂದರೆ ಶರಣ ಬಸವೇಶ್ವರ ಆಚಾರ್ಯ ರೆಡ್ಡಿ ಅಂತ. ಆಮೇಲೆ ಅವನಿಗೆ ಶರಣ ಅಂತ ಹೆಸರಾಯಿತು. ಅವನು ಗೊಬ್ಬಿ ಕಂಪ್ನಿಯಲ್ಲೇ ಪಾರ್ಟ್ ಮಾಡಿದ್ದಾನೆ, ಅಲ್ಲೇ ಹುಟ್ಟಿದ್ದಾನೆ. ಅಲ್ಲಿ ಗೊಬ್ಬಿ ವೀರಣ್ಣ ಅವ್ರ ಕಂಪ್ನಿಯಲ್ಲೇ ಹುಟ್ಟಿ ಅಲ್ಲಿದು ರಂಗಭೂಮಿ ಸೇವೆ ನಮ್ಮ ಶರಣ ಅವಾಗಲೂ ಮಾಡಿದ್ದಾನೆ, ಈಗಲೂ ಅದನ್ನೇ ಮಾಡ್ತಾ ಇದ್ದಾನೆ. ನಮ್ಗೆ ಆಸೆ ಇದ್ದಿದ್ದಷ್ಟೇ, ನಮ್ಮ ಮಕ್ಕಳು ಕಲಾವಿದರಾಗಬೇಕು, ಕಲಾ ಕುಟುಂಬದಲ್ಲೇ ಬೆಳಿಬೇಕು, ಕಲಾವಿದರಾಗಬೇಕು ಅಂತಲೇ ನಮ್ಗೆ ಆಸೆ ಅನ್ಕೊಂಡ್ವಿ. ಪ್ರೇಕ್ಷಕರು ನನ್ನ ಮಗಳಿಗೂ ನನ್ನ ಮಗನಿಗೂ ಆಶಯ ಕೊಟ್ಟಿದ್ದಕ್ಕೆ ಶರಣಾರ್ಥಿ. ಈಗ ಮಕ್ಕಳ ಬೆಳವಣಿಗೆನ ಒಂದೊಂದೇ ಹಂತದಲ್ಲಿ ತಂದೆ ತಾಯಿಯನ್ನು ಮೊದಲು ನೋಡೋದು, ಅವರೇ ಮೊದಲ ಪ್ರೇಕ್ಷಕ ಒಬ್ಬ ಮಗನಿಗೆ. ಮೊದಲು ಶರಣ್ ಅವ್ರ ಬಗ್ಗೆ ಮಾತಾಡೋಣ. ಅವರ ಮೊದಲ ಯಾವ ನಟನೆ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು, ಅವರಲ್ಲಿ ಅಂದ್ರೆ ಇವನ್ ನಟ ಆಗ್ತಂಗ್ರು ಅಂತ ನಿಮಗೆ ಅನ್ಸಿದ್ಯಲ್ಲಿ? ನಿಜಕ್ಕೂ ಅವನು ಹಾಸ್ಯ ಪಾತ್ರ ಆಯ್ಸ್ಕೊಂಡಲ್ಲ, ಆವಾಗಲೇ ಇವನು ಗೆಲ್ತಾನೆ ಅಂತ ಅಂದ್ಕೊಂಡೆ. ಕಾರಣ ಯಾಕೆಂದ್ರೆ ಇವರು ಕಾಮಿಡಿನೇ ಮಾಡ್ತಿದ್ದಿದ್ದು ಡ್ರಾಮಾದಲ್ಲಿ, ಹಾಸ್ಯ ಅವರಿಬ್ರು ಹಾಸ್ಯ. ನಾನು ಸೆಂಟಿಮೆಂಟ್, ನಾನು ಅವಳ ಪಾತ್ರ ಮಾಡ್ತಿದ್ದಿದ್ದು. ನನ್ನ ಮಗಳು ಅವಳದ್ ಮಾಡಿದ್ಲು, ಮಗ ಈ ಥರ ಕಾಮಿಡಿ ಮಾಡ್ದ, ನಗೋದು ಮಾಡ್ದ ಅವನು. ನಮ್ಮ ಶರಣ ಚಕ್ ವಯಸ್ಸಿನಲ್ಲೇ ನನ್ನ ಜೊತೆ ನನ್ನ ಲವರ್ ಪಾತ್ರ ಮಾಡಿದ್ದಾನೆ, ನನ್ನ ತಂದೆ ಪಾತ್ರ ಮಾಡಿದ್ದಾನೆ, ನನಗೆ ತಾತ ಮಾಡಿದ್ದಾನೆ, ಮಗನಾಗೂ ಮಾಡಿದ್ದಾನೆ, ಇವ್ರಿಗೆ ಮಾವನಾಗೂ ಮಾಡಿದ್ದಾನೆ. ಅಲ್ಲಿಂದಾನೇ ಅವನು ಕಲಿತಾನೆ ಬಂದ. 2 ವರ್ಷ ಮಗು ಇದ್ದಾಗ್ಲೇ ಅವನು ಪಾರ್ಟ್ ಮಾಡ್ದ. ದ್ವಾರಕೀಶವ್ರು ಬಂದಿದ್ರಲ್ಲ, ದ್ವಾರಕೀಶವ್ರ ಅಲ್ಲಿ ಅವನಿಗೆ ದ್ವಾರಕೀಶವರು ಆಯರ್ ಮಾಡಿದ್ರು ಅವನಿಗೆ. ಒಂದು ಸಣ್ಣ ಒಂದು ಕಾಮಿಡಿ ಜೋಕ್ ಇರ್ತಿತ್ತು, ಆ ಮೇಷ್ಟ್ರ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಹೋಗ್ತಿದ್ರು, ಹೋಗಿ ಕಚ್ಚೆ ಹೇಳ್ದ್ಬಿಡು ಅವನು, ಅದು ಪಂಚ ಬಿಚ್ಚೋಗ್ಬಿಡೋದು ಅವ್ರಿಗೆ. ಜನ ಹೂ ಅವಾಗಲೇ ಕಾಮಿಡಿ ಸೆನ್ಸ್ ಅವನಿಗೆ ಶರಣಿಗೆ. 2 ವರ್ಷದ ಮಗುವಿಂದಾಗ್ಲೇ ರಂಗ ಪ್ರವೇಶ ಮಾಡ್ದ ಅವನು. ಮೊದಲೇ ಬಹುಮಾನ ಅಂತ ಬಂದಿದ್ದೆ ದ್ವಾರಕೀಶ್ ಅವರಿಂದ ಅವನಿಗೆ ಬಂದಿದ್ದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.